ಸ್ನೇಹಿತರೆ ನಮಸ್ಕಾರ ನಾನು ಎನ್ ಕರಿಬಸಪ್ಪ ನಮ್ಮ ನಾಡಿನ ಒಂದು ಪ್ರತಿಷ್ಠಿತ ಅಕಾಡೆಮಿ ಸಾಧನಾ ಅಕಾಡೆಮಿ ಶಿಕಾರಿಪುರ ವತಿಯಿಂದ ಒಂದು ವಿಶಿಷ್ಟವಾದಂಥ ಒಂದು ತರಗತಿಯನ್ನು ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೇವೆ ಬರುವಂಥ ಎಫ್ ಡಿ ಎ ಮತ್ತು ಎಸ್ ಡಿ ಎ ಪರೀಕ್ಷೆಗೆ ಕೇಳುವಂಥ ಬಹಳ ಪ್ರಮುಖವಾದಂಥ ಪ್ರಶ್ನೆಗಳಲ್ಲಿ ಈ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಪಡಿರುವಂಥ ಪ್ರಶ್ನೆಗಳನ್ನು ಸಹಿತ ಕೇಳ್ತಾರೆ ನಮ್ಮಲ್ಲಿ ವ್ಯಾಕರಣ ಭಾಷಾ ಸಾಮರ್ಥ್ಯ ಮತ್ತು ಸಾಹಿತ್ಯ ಚರಿತ್ರೆ ಈ ಥರ ಮೂರು ಪ್ರಕಾರದ ಪ್ರಶ್ನೆಗಳಿರ್ತವೆ ಬಹಳ ಪ್ರಮುಖವಾದಂಥ ಒಂದು ಪ್ರಕಾರ ಅಂತಂದರೆ ವ್ಯಾಕರಣ ಅದರಲ್ಲಿ ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತೈದು ಮೂವತ್ತು ಪ್ರಶ್ನೆಗಳು ಕೇಳುವಂಥ ಅವಕಾಶ ಇದೆ ಭಾಷಾ ಸಾಮರ್ಥ್ಯಕ್ಕೆ ಸಂಪಟ್ಟಂಗೆ ಒಂದು ಒಂದು ಇಪ್ಪತ್ತೈದು ಮೂವತ್ತಕ್ಕಿಂತ ಜಾಸ್ತಿ ಪ್ರಶ್ನೆಗಳು ಕೇಳ್ತಾರೆ ಉಳಿದಂತೆ ಎಲ್ಲೋ ಒಂದು ಒಂದು ಎಂಟತ್ತು ಒಂದು ಹತ್ತು ಹನ್ನೆರಡು ಪ್ರಶ್ನೆಗಳು ಸಾಹಿತ್ಯ ಚರಿತ್ರೆಗೆ ಸಂಪಟ್ಟಂಥ ಇರುತ್ತೆ ಆದರೂ ನಾವು ಒಂದು ಪ್ರಶ್ನೆಯೂ ಸಹಿತ ಬರುವಂಥ ಪರೀಕ್ಷೆಯಲ್ಲಿ ಬಿಡಬಾರ್ದು ಅನ್ನೋದು ನಮ್ಮ ಅಕಾಡೆಮಿಯ ಒಂದು ಆಶಯ ನಿಮಗೆಲ್ಲರಿಗೂ ಆ ಥರದ ಒಂದು ಅವಕಾಶ ಒದಗಲಿ ಅನ್ನೋ ನಮ್ಮೆಲ್ಲರ ಒಂದು ಬಯಕೆ ಸ್ನೇಹಿತರೆ ಕನ್ನಡ ಸಾಹಿತ್ಯ ಚರಿತ್ರೆ ಅನ್ನೋದೇ ಒಂದು ದೊಡ್ಡದಾದಂಥ ಒಂದು ವಿಸ್ತಾರವಾದಂಥ ಒಂದು ಸಾಗರ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಷ್ಟೊಂದು ಸಾಹಿತ್ಯದ ರಚನೆ ಸಾಹಿತ್ಯದ ಸಂಪತ್ತು ನಮ್ಮ ಹಿರಿಯ ಭಾಷೆಗೆ ಇದೆ ನಮ್ಮದೊಂದು ಶಾಸ್ತ್ರೀಯ ಸ್ಥಾನಮಾನವನ್ನು ಹೊಂದಿರುವಂಥ ಒಂದು ಭಾಷೆ ಇಡೀ ಭಾರತದಲ್ಲೇ ಎಲ್ಲ ಎಷ್ಟೆಲ್ಲ ಭಾಷೆಗಳಿದ್ದಾವೆ ಅದರಲ್ಲಿ ಒಂದು ಅಗ್ರಸ್ಥಾನದಲ್ಲಿ ನಿಲ್ಲುವಂಥ ಭಾಷೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಯಾಕೆ ಅಂದರೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಂಥ ಒಂದು ಒಂದು ಉತ್ಕೃಷ್ಟವಾದಂಥ ಒಂದು ಭಾಷೆ ಕನ್ನಡ ಭಾಷೆ ಈ ಕನ್ನಡ ಭಾಷೆಯ ಚರಿತ್ರೆ ಅಷ್ಟೇ ಉತ್ಕೃಷ್ಟವಾಗಿದೆ ಅಷ್ಟೇ ವೈಶಾಲತೆಯಿಂದ ಕೂಡಿದೆ ಅಷ್ಟೇ ವಿಶೇಷವಾದಂಥ ಒಂದು ವೈವಿಧ್ಯತೆಯನ್ನು ಹೊಂದಿರುವಂಥ ಒಂದು ಭಾಷೆ ಕನ್ನಡ ಈ ಕನ್ನಡ ಭಾಷೆಯ ಒಂದು ಸಾಹಿತ್ಯ ಚರಿತ್ರೆಯನ್ನು ಓದಬೇಕು ಅಥವಾ ಪರೀಕ್ಷೆಗೆ ಪ್ರಶ್ನೆಯನ್ನು ನೀವು ಅಟೆಂಡ್ ಮಾಡಬೇಕು ಅಂತಂದರೆ ತುಂಬ ಶ್ರಮ ಬೇಕಾಗುತ್ತೆ ಅಥವಾ ಆ ಥರದ ಶ್ರಮ ಹಾಕಿದಂಥ ವಿದ್ವತ್ತಿರುವಂಥ ಕೆಲವು ಸಾಹಿತಿಗಳ ಅಥವಾ ಲೆಚ್ಚರವರ ಉಪನ್ಯಾಸಕರ ಪಾಠಗಳನ್ನು ಆಲಿಸ್ಬೇಕಾಗುತ್ತೆ ಬಟ್ ಎರಡೂ ಮಾಡೋದು ಕಷ್ಟ ಇಲ್ಲಿ ನಮ್ಮ ಒಂದು ನಿಗದಿತವಾಗಿರುವಂಥ ಒಂದು ಸೀಮಿತ ವ್ಯವಸ್ಥೆಯ ಅಡಿಯಲ್ಲಿ ನಾವು ನಿಮಗೆ ಇದ್ರ ಎಷ್ಟು ಮಟ್ಟಿಗೆ ನಿಮಗೆ ಒಂದು ಪ್ರೇರಣೆ ಕೊಡ್ಬೋದು ಆ ಪ್ರೇರಣಾತ್ಮಕವಾದಂಥ ಒಂದು ಪ್ರಯತ್ನ ಈ ತರಗತಿ ಮೂಲಕ ಮಾಡೋದಕ್ಕೆ ನಾವಂತೂ ಪ್ರಯತ್ನ ಮಾಡ್ತಿದ್ದೀವಿ ಸ್ನೇಹಿತರೆ ಸಾಹಿತ್ಯ ಚರಿತ್ರೆ ನಿಮಗೆ ಒಂದಿಷ್ಟು ಪುಸ್ತಕಗಳನ್ನು ಹೇಳ್ತೀನಿ ಅದರಲ್ಲಿ ಯಾವುದಾದ್ರೂ ಒಂದೆರಡು ಪುಸ್ತಕನಾದರೂ ತಗೊಂಡು ನೀವು ನೋಡುವಂಥ ಕೆಲಸ ಮಾಡಿದ್ದೆ ಆದರೆ ಸಾಹಿತ್ಯ ಚರಿತ್ರೆಯ ಮೇಲೆ ಏನೇ ಪ್ರಶ್ನೆ ಬಂದರೂ ಬರೆಯುವಂಥ ಅವಕಾಶ ಆಗುತ್ತೆ ಅದರ ಜೊತೆಯಲ್ಲಿ ಹೇಗಿದನು ಅಧ್ಯಯನ ಮಾಡಬೇಕು ಅನ್ನೋದನ್ನು ಸಹಿತ ನನ್ನ ಮಾತಿನ ಜೊತೆ ಜೊತೆಯಲ್ಲಿ ಸೇರಿಸ್ತಾ ಹೋಗ್ತೀನಿ ಸ್ನೇಹಿತರೆ ಈಗ ನಾನು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಭಾಳ ವಿಶಾಲವಾದಂಥ ಸಾಹಿತ್ಯ ಚರಿತ್ರೆ ಅಂದೆ ನಾನು ಇದನ್ನು ನಾನು ಮುಖ್ಯವಾಗಿ ಎಷ್ಟು ವಿಭಾಗ ಮಾಡ್ಕೊಂಡಿದ್ದೀವಿ ನಮ್ಮ ಸಾಹಿತಿಗಳು ಸಹಿತ ಮಾಡಿಕೊಂಡಿದ್ದಾರೆ ಅದನ್ನು ಆಧಾರವಾಗಿ ಇಟ್ಕೊಂಡು ನಿಮಗೆ ಮುಟ್ಟಿಸೋದಕ್ಕೆ ಎಷ್ಟೆಲ್ಲ ವಿಭಾಗಗಳನ್ನು ಮಾಡಿಕೊಂಡಿದ್ದೀನಿ ಮತ್ತು ಅದರಲ್ಲಿ ಏ ತರಗತಿಯಲ್ಲಿ ಎಷ್ಟು ವಿಭಾಗಗಳ ಬಗ್ಗೆ ಚರ್ಚೆ ಮಾಡ್ತೀನಿ ಅನ್ನುವಂಥ ವಿಚಾರವನ್ನು ನಾನು ಪ್ರಾಸ್ತಾವಿಕವಾಗಿ ನಿಮಗೆ ಹೇಳ್ತಾ ಈ ಸಾಹಿತ್ಯ ಚರಿತ್ರೆಯ ಮುಖ್ಯವಾದಂಥ ಅಂಶಗಳು ಅಥವಾ ಈ ಏನೆಲ್ಲ ನಾವು ಅಂದು ನಾವು ಸಾಹಿತ್ಯ ಚರಿತ್ರೆ ಅಥವಾ ಸಾಹಿತ್ಯ ಅಂತೀವಿ ಅನ್ನೋದಕ್ಕೆ ಒಂದಿಷ್ಟು ನಾನು ಹಾಕೋದಾದರೆ ನಿಮ್ಮ ಗಮನವನ್ನು ಆ ಕಡೆ ಸೆಳೆಯೋದಾದರೆ ಒಂದು ಭಾಷೆಯಲ್ಲಿರುವ ಗ್ರಂಥಗಳ ಸಮೂಹವನ್ನು ನಾವು ಸಾಹಿತ್ಯ ಅಂತ ಕರಿಬೋದು ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಹೇಳಬೇಕಾದ್ರೆ ಸಾಹಿತ್ಯ ಕನ್ನಡ ಅನ್ನೋದೊಂದು ಭಾಷೆ ಸಾಹಿತ್ಯ ಅಂದ್ರೇನು ಚರಿತ್ರೆ ಏನು ಅಂತ ನಾವು ನೋಡ್ಕಂಡ್ರೆ ನಾವು ಅದರೊಳಗೆ ಸಾಗೋದಕ್ಕೆ ಸ್ವಲ್ಪ ಸುಲಭ ಆಗ್ಬೋದೇನೋ ನೋಡಿ ಸಾಹಿತ್ಯ ಅಂತಂದರೆ ಒಂದು ಭಾಷೆಯಲ್ಲಿರುವ ಗ್ರಂಥಗಳ ಸಮೂಹ ಅದನ್ನು ಸಾಹಿತ್ಯ ಅಂತ ಕರಿಬೋದು ಇನ್ನೊಂದಿದೆ ಭಾಷಾ ಮಾಧ್ಯಮದ ಮೂಲಕ ಅದು ಮೌಖಿಕ ಆಗಿರ್ಬೋದು ಅಥವಾ ಲಿಖಿತ ಆಗಿರ್ಬೋದು ಭಾಷಾ ಮಾಧ್ಯಮದ ಮೂಲಕ ಸೃಷ್ಟಿಯಾದ ಕಲಾಕೃತಿಯನ್ನೇ ನಾವು ಸಾಹಿತ್ಯ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಇದೊಂದು ಕಲಾಕೃತಿ ಉದಾಹರಣೆಗೆ ಪಂಪ ಬರೆದಿರುವಂಥ ವಿಕ್ರಮಾರ್ಜುನ ವಿಜಯ ಎಂಥ ಒಂದು ಕಲಾಕೃತಿ ಅಲ್ವ ಹಾಗೆ ಪೊನ್ನ ಬರೆದಿರುವಂಥ ಶಾಂತಿ ಪುರಾಣ ಶಾಂತಿನಾಥ ಪುರಾಣ ರನ್ನ ಬರೆದಿರುವಂತಹ ಸಾಹಸ ಭೀಮ ವಿಜಯ ಜನ್ನ ಬರೆದಿರುವಂಥ ಯಶೋಧರ ಚರಿತೆ ಸಾಮಾನ್ಯವಾಗಿ ಹಾಗೆಯೇ ಕುಮಾರವ್ಯಾಸ ಬರೆದಿರುವಂಥ ಕರ್ನಾಟಕ ಭಾರತ ಕಥಾಮಂಜರಿ ಹಾಗೆಯೇ ಲಕ್ಷ್ಮೀಶ ಬರೆದಿರುವಂಥ ನಮ್ಮ ಏನು ಲಕ್ಷ್ಮೀಶ ಬರೆದಿರುವಂಥ ನಮ್ಮ ಈ ಕೃತಿಯಲ್ಲಿ ಏನು ಭಾಮಿನೀಶ ವಾರ್ಧಕ ಷಟ್ಪದಿಯಲ್ಲಿ ಬರೆದಿರುವಂಥ ಜೈಮಿನಿ ಭಾರತ ಬಹಳ ಮುಖ್ಯವಾದಂಥ ಕೃತಿ ಇಂಥ ಸಾಕಷ್ಟು ಸಾಹಿತ್ಯದ ಕೃತಿಗಳು ನಮ್ಮ ಕನ್ನಡಶಃ ಭಾಷೆಯ ಸತ್ವವನ್ನು ಆಸ್ತಿಯನ್ನು ಹಿರಿಮೆಯನ್ನು ಹಿಗ್ಗಿಸಿದ ಹಾಗಾಗಿ ಇದೊಂದು ಕಲಾಕೃತಿ ಭಾಷಾ ಮಾಧ್ಯಮದ ಮೂಲಕ ಸೃಷ್ಟಿಯಾದ ಒಂದು ಕಲಾಕೃತಿಯನ್ನೇ ಸಾಹಿತ್ಯ ಅಂತ ಕರಿಬೋದು ಹಾಗೆ ಇದರಲ್ಲಿ ಎರಡು ಮುಖ್ಯವಾದಂಥ ಒಂದು ಪ್ರಕಾರಗಳನ್ನು ನೋಡ್ತೀವಿ ಒಂದು ಶುದ್ಧ ಸಾಹಿತ್ಯ ಅಂದರೆ ಸೃಜನಶೀಲ ಸಾಹಿತ್ಯ ಇಲ್ಲಿ ಎಲ್ಲ ನವರಸಗಳಿಂದ ಕೂಡಿರುವಂಥ ಒಂದು ಕಥಾ ಹಂದರವನ್ನು ಒಳಗೊಂಡಿರುವಂಥ ನೀತಿ ಬೋಧಕವಾಗಿರುವಂಥ ಸಾಮಾಜಿಕ ಚಿಂತನೆಯನ್ನು ಒಳಗೊಂಡಿರುವಂಥ ಅಂಶಗಳನ್ನು ಒಳಗೊಂಡು ಒಂದು ಭಾಳ ಒಂದು ಕಲಾತ್ಮಕವಾಗಿ ಜೋಡಿಸಿರುವಂಥ ಕೃತಿ ಇದನ್ನು ಶುದ್ಧ ಸಾಹಿತ್ಯ ಅಂತಂದು ಕರಿಬೋದು ಅಲ್ವಾ ಇದನ್ನು ಸೃಜನಶೀಲ ಸಾಹಿತ್ಯ ಅಂತಂದು ಕರಿಬೋದು ಒಂದು ರೀತಿಯ ಸಾಹಿತ್ಯ ನಮ್ಮಲ್ಲಿದೆ ಇನ್ನೊಂದು ರೀತಿಯ ಸಾಹಿತ್ಯ ಇದೆ ಯಾವುದು ಶಾಸ್ತ್ರ ಸಾಹಿತ್ಯ ಇದು ಭಾಷೆಗೆ ಸಂಬಂಧಪಟ್ಟಂತೆ ಅಲಂಕಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷಣ ಛಂದಸ್ಸಿಗೆ ಸಂಬಂಧಪಟ್ಟಂಗೆ ಲಕ್ಷಣಗಳನ್ನು ನಿಯಮಗಳನ್ನು ಉದಾಹರಣೆಗಳನ್ನು ಕೊಟ್ಟಿರುವಂಥ ಈ ಭಾಷೆಯನ್ನು ಒಂದು ಛಂದೋಬಂಧವಾಗಿ ಒಂದು ಕ್ರಮಯುತವಾಗಿ ಕಟ್ಟಿ ನಿಲ್ಲಿಸಿರುವಂಥ ಒಂದು ಪ್ರಯತ್ನ ನಡೆದಿದೆ ಅಂಥ ಸಾಹಿತ್ಯನೂ ಅಂಥ ಕಲಾಕೃತಿಗಳು ಇದ್ದಾವೆ ಅದನ್ನು ಶಾಸನ ಸಾಹಿತ್ಯ ಕಲಾಕೃತಿಗಳು ಅಥವಾ ಶಾಸನ ಸಾಹಿತ್ಯ ಅಂತ ಕರಿತೀವಿ ಸಾಹಿತ್ಯದಲ್ಲಿ ಮುಖ್ಯವಾಗಿ ಎರಡನ್ನು ನಾವು ನೋಡ್ಬೋದು ಒಂದು ಶುದ್ಧ ಸಾಹಿತ್ಯ ಇನ್ನೊಂದು ಶಾಸ್ತ್ರ ಸಾಹಿತ್ಯ ಅಂತ ಹೇಳಿ ಇನ್ನೂ ಒಂದು ಅಂಶ ನಾವು ಗಮನಿಸೋದರೆ ಒಂದು ಈ ಈ ಏನು ಶುದ್ಧ ಸಾಹಿತ್ಯ ಮತ್ತು ಶಾಸ್ತ್ರ ಸಾಹಿತ್ಯಕ್ಕೆ ಒಂದು ಸಮಾಧಿಯಾಗಿ ಹೇಳಬೇಕು ಅಂದರೆ ಶುದ್ಧ ಸಾಹಿತ್ಯ ಒಂದು ಕಲೆ ಆದರೆ ಒಂದು ಕಲೆ ಆರ್ಟ್ ಅದು ಒಂದು ಆರ್ಟ್ ಆದರೆ ಹಾಗೆಯೇ ಶಾಸ್ತ್ರ ಸಾಹಿತ್ಯ ಏನಾಗಿದರೆ ಒಂದು ವಿಜ್ಞಾನ ಒಂದು ಸೈನ್ಸ್ ಇದ್ದಂತೆ ಆಧಾರ ಇದೆ ಅದಕ್ಕೆ ಅಲ್ವಾ ಉದಾಹರಣೆ ಇದೆ ಇದು ನಿಯಮ ಇದೆ ಅದಕ್ಕೆ ಅಲ್ವಾ ಇದನ್ನು ನಾವು ಒಂದು ವಿಜ್ಞಾನ ಅಂತ ಕರಿತೀವಿ ಅಂದರೆ ಸಾಹಿತ್ಯದಲ್ಲಿ ಎರಡು ವಿಧ ಒಂದು ಶುದ್ಧ ಸಾಹಿತ್ಯ ಇನ್ನೊಂದು ಶಾಸ್ತ್ರ ಸಾಹಿತ್ಯ ಶುದ್ಧ ಸಾಹಿತ್ಯ ಒಂದು ಕಲೆಯಾದರೆ ಶಾಸ್ತ್ರ ಸಾಹಿತ್ಯ ಒಂದು ವಿಜ್ಞಾನವಾಗಿ ನಮ್ಮ ಭಾಷೆಯಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ಒಂದು ಸರಿಸಮಾನವಾಗಿ ನಿಂತಂಥ ಭಾಳ ಗಟ್ಟಿಯಾಗಿ ನಿಲ್ಲಿಸಿದಂಥ ಒಂದು ಸಾಹಿತ್ಯ ಪ್ರಕಾರಗಳಿವೆ ನೆಕ್ಸ್ಟು ಒಂದು ಗ್ರಂಥ ಸಮೂಹದ ವ್ಯವಸ್ಥಿತ ಅಧ್ಯಾಯವನ್ನೇ ನಾವು ಏನಂತ ಕರಿಬೋದು ಚರಿತ್ರೆ ಅಥವಾ ಸಾಹಿತ್ಯ ಚರಿತ್ರೆ ಚರಿತ್ರೆ ಅಂದ್ರೇ ಒಂದು ವ್ಯವಸ್ಥಿತವಾಗಿರುವಂಥ ಅಧ್ಯಯನ ಅಲ್ವಾ ಹಿಂದೆ ನಡೆದಿರುವಂಥದ್ದು ಅಥವಾ ಇರೋದನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿ ಸೈನ್ಸ್ ಅದಕ್ಕೆ ಅದನ್ನು ಏನು ಚರಿತ್ರೆ ಅನ್ನೋದು ಸಹಿತ ಒಂದು ಸೈನ್ಸ್ ಅಡಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಹಂಗಿದ್ರೆ ಒಂದು ಗ್ರಂಥ ಸಮೂಹವನ್ನು ಗ್ರಂಥಗಳ ಒಂದು ಗುಂಪನ್ನು ಅಥವಾ ನಮ್ಮಲ್ಲಿರುವಂಥ ಎಲ್ಲೋ ಗ್ರಂಥ ರಾಶಿಯನ್ನು ಕಲಗ ಕಲಾರಾಶಿಯನ್ನು ಇದನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡೋದನ್ನೇ ನಾವು ಸಾಹಿತ್ಯ ಚರಿತ್ರೆ ಅಂತ ಇದು ಕನ್ನಡ ಭಾಷೆಯ ಸಾಹಿತ್ಯ ಚರಿತ್ರೆ ಅಂದರೆ ಕನ್ನಡ ಭಾಷೆಯ ಗ್ರಂಥ ಸಮೂಹವನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವಂಥ ಒಂದು ಪ್ರಕಾರಕ್ಕೆ ನಾವು ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ನಾವು ಒಂದು ರೀತಿಯಲ್ಲಿ ನಾವು ಅರ್ಥೈಸ್ಕೋಬೋದು ಆ ಥರದಲ್ಲಿ ಅದಕ್ಕೊಂದು ರೂಪ ಕೊಡಬಹುದು ಯಾಕಂದರೆ ರೂಪಕ್ಕೆ ಸಿಗದೇ ಇರುವಂಥ ಭಾಳಷ್ಟು ವಿಶಾಲವಾದಂಥ ಒಂದು ಪ್ರಯತ್ನ ಈ ಸಾಹಿತ್ಯ ಚರಿತ್ರೆ ಅದನ್ನು ನಾವು ರೂಪ ಕೊಡೋದಕ್ಕೆ ಹೀಗೆ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗಿದ್ದರೆ ಯಾವ್ಯಾವ ಅಧ್ಯಯನಕಾರರು ಅಥವಾ ಯಾವ್ಯಾವ ಸಂಗ್ರಹಕಾರರು ನಮ್ಮ ಸಾಹಿತ್ಯದ ನಮ್ಮ ಕನ್ನಡ ಭಾಷೆಯ ಸಂಗ್ರಹವನ್ನು ಮಾಡಿದ್ದಾರೆ ಅಥವಾ ಯಾವ್ಯಾವರು ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಸಂಗ್ರಹಿಸಿ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂದರೆ ಭಾಳ ಮುಖ್ಯವಾಗಿ ಪ್ರೊಫೆಸರ್ ಡಿ ಎಲ್ ನರಸಿಂಹಾಚಾರ್ ಅಂತೇಳಿ ಇವರು ಸಾಹಿತ್ಯ ಚರಿತ್ರೆಯ ಸ್ವರೂಪ ಅಂತೇಳಿ ಒಂದು ಲೇಖನ ಅದೇ ಪ್ರಾರಂಭದ ಲೇಖನ ಅದರ ಆಧಾರದ ಮೇಲೆ ನಮ್ಮ ಸಾಹಿತ್ಯ ಚರಿತ್ರೆಯ ಸಂಗ್ರಹ ಅಥವಾ ಅದರ ಬರವಣಿಗೆ ಪ್ರಾರಂಭ ಆಯಿತು ಅಂತ ನಮ್ಮ ಸಾಹಿತ್ಯ ಚರಿತ್ರೆಯಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸ್ಬೋದು ಪ್ರೊಫೆಸರ್ ಡಿ ಎಲ್ ನರಸಿಂಹಾಚಾರ್ ಸಾಹಿತ್ಯ ಚರಿತ್ರೆಯ ಸ್ವರೂಪ ಈ ಥರ ಪ್ರಶ್ನೆ ಕೇಳ್ಬೋದು ಸಾಹಿತ್ಯ ಚರಿತ್ರೆಯ ಸ್ವರೂಪ ಎಂಬ ಒಂದು ಕೃತಿ ಅಥವಾ ಲೇಖನದ ಕರ್ತೃ ಡ್ಯಾಶ್ ಅಂತ ಕೇಳ್ಬೋದು ಆವಾಗ ಡಿ ಎಲ್ ನರಸಿಂಹಾಚಾರ್ ಬರೆಯಾಕೆ ಬರಬೇಕು ನಮಗೆ ಓಕೆ ಇನ್ನೊಬ್ಬ ಲೇಖಕ ಅಥವಾ ಇನ್ನೊಬ್ಬ ಸಂಪಾದಕ ಆರ್ ನರಸಿಂಹಾಚಾರ್ ಅಂಥೇಳಿ ಇವರು ಪ್ರಥಮವಾಗಿ ಕವಿ ಚರಿತ್ರೆ ಅಂತೇಳಿ ಒಂದು ಚಿಕ್ಕ ಪುಸ್ತಕವನ್ನು ಪ್ರಾರಂಭ ಮಾಡ್ತಾರೆ ನಮ್ಮ ಕನ್ನಡ ಸಾಹಿತ್ಯದ ಕವಿಗಳ ಒಂದು ಚರಿತ್ರೆಯನ್ನು ಸಂಗ್ರಹಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಒಂದು ಕಡೆಗೆ ಒಟ್ಟು ಹಾಕೋದಕ್ಕೆ ಪ್ರಯತ್ನ ಮಾಡ್ತಾರೆ ಆರ್ ನರಸಿಂಹಾಚಾರ್ ಕವಿಚರಿತೆ ಅಥವಾ ಕವಿಚರಿತ್ರೆ ಇದೂ ಸಹಿತ ಕನ್ನಡ ಸಾಹಿತ್ಯದ ಬಹಳ ಪ್ರಮುಖವಾಗಿರುವಂಥ ಒಂದು ಪುಸ್ತಕ ಚಿಕ್ಕ ಪುಸ್ತಕ ಇದರ ಜೊತೆಯಲ್ಲಿ ನಾವು ಕನ್ನಡಿಗರು ಮಾಡಿದ್ದೇನು ಭಾರಿ ದೊಡ್ಡ ಕೆಲಸ ಅಲ್ಲವ ಅಲ್ವಾ ನಮ್ಮ ಭಾಷೆ ಬಗ್ಗೆ ನಾವು ಸಂಗ್ರಹ ಮಾಡಿದ್ದಲ್ಲ ಆದರೆ ಒಂದು ಏನು ಬೇರೆ ದೇಶದಿಂದ ಬೇರೆ ಭಾಷೆಯಿಂದ ಬಂದಂಥ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ಕನ್ನಡದ ಸಾಹಿತ್ಯವನ್ನು ನಮಗೆ ಕಲಿಸ್ಕೊಡೋದಕ್ಕೆ ಅದನ್ನು ಕಣ್ಣು ತೆರೆಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಆರ್ ಎಫ್ ಕಿಟೇಲ್ ರೆವರೆಂಡ್ ಫರ್ಜಿನಾಂಡ್ ಕಿಟೇಲ್ ಅಂತೇಳಿ ಫರ್ಡಿನಾಂಡ್ ರೆವರ್ ಕಿಟೇಲ್ ಅಂಥೇಳಿ ಆರ್ ಎಫ್ ಕಿಟೇಲ್ ಭಾಳ ಶ್ರೇಷ್ಠವಾದಂಥ ಕೆಲಸ ಮಾಡ್ತಾರೆ ಅವ್ರು ಬರೆದಿರುವಂಥ ಒಂದು ಕೃತಿ ಯಾವುದು ಕನ್ನಡ ಛಂದಸ್ಸು ಅಂಥೇಳಿ ಕೃತಿಗೆ ಅವರು ಒಂದು ಪ್ರಬಂಧವನ್ನು ಬರೀತಾರೆ ಅಥವಾ ಮುನ್ನುಡಿ ಥರ ಬರೀತಾರೆ ಏನು ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಕನ್ನಡ ಛಂದಸ್ಸು ಅನ್ನುವಂಥ ಪ್ರಬಂಧಕ್ಕೆ ಬರೆದಿರುವಂಥ ಕೃತಿಗೆ ಬರೆದಿರುವಂಥ ಒಂದು ಪ್ರಬಂಧ ಅಥವಾ ಒಂದು ಲೇಖನ ಆರ್ ಎಫ್ ಕಿಟೇಲ್ ಅವ್ರದ್ದು ಅವರು ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಅದು ಸಹಿತ ಒಂದು ಪ್ರಬಂಧ ಅದು ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಸಂಗ್ರಹ ಮಾಡಿರುವಂಥ ಅಥವಾ ಆ ಥರದಲ್ಲಿ ಒಂದು ಕಡೆ ಒಟ್ಟು ಹಾಕುವಂಥ ಕೆಲಸ ಮಾಡಿದ್ದು ನೆಕ್ಸ್ಟು ಒಂದು ಒಂದು ರೀತಿಯಲ್ಲಿ ಬಹಳ ಚೆನ್ನಾಗಿ ರೂಪ ಕೊಟ್ಟವರು ಅಂದರೆ ಶ್ರೀಯುತ ಕೆ ವೆಂಕಟರಾಯಪ್ಪ ಅಂಥೇಳಿ ಕೆ ವೆಂಕಟರಾಯಪ್ಪ ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಸ್ವಲ್ಪ ವಿವರವಾದಂಥ ಮಾಹಿತಿಯನ್ನು ಸಂಗ್ರಹ ಮಾಡೋದಕ್ಕೆ ಇವರು ಪ್ರಯತ್ನ ಮಾಡ್ತಾರೆ ವ್ಯವಸ್ಥಿತವಾಗಿ ಜೋಡಿಸ್ಕೊಡೋದಕ್ಕೆ ಪ್ರಯತ್ನ ಅವರು ನೆಕ್ಸ್ಟ್ ಇದಾದ ನಂತರ ಕನ್ನಡದ ಕಣ್ವ ನಮ್ಮ ಕನ್ನಡ ಭಾಷೆಗೆ ಒಂದು ಮರುಹುಟ್ಟನ್ನು ಕೊಟ್ಟಂಥ ಮಹಾನ್ ಧೀಮಂತ ನಾಯಕ ಬಿ ಎಂ ಶ್ರೀಕಂಠಯ್ಯನವರು ಬಿ ಎಮ್ ಶ್ರೀ ಅಂತಂದೇ ಕರಿತೀವಿ ಇವರಿಗೆ ಜನಸಾಮಾನ್ಯರಿಗೆ ಸಾಹಿತ್ಯ ಚರಿತ್ರೆ ಅಂತ ಶ್ರೀ ಕ ಸಾಹಿತ್ಯ ಅಂತೇಳಿ ಒಂದು ಭಾಳ ಒಳ್ಳೆಯ ಪುಸ್ತಕವನ್ನು ಅವರು ಸಂಪಾದನೆ ಮಾಡಿ ಕೃತಿ ಮಾಡಿಕೊಟ್ಟಿದ್ದಾರೆ ಬಿ ಎಮ್ ಶ್ರೀಕಂಠಯನರು ಕನ್ನಡ ಕೈಪಿಡಿ ಅನ್ನುವಂಥ ಪುಸ್ತಕದಲ್ಲಿ ಈ ಎಲ್ಲ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ ಸಾಹಿತ್ಯ ಚರಿತ್ರೆಯ ಮಾಹಿತಿನ ಸಂಗ್ರಹ ಮಾಡಿದರೆ ಸಾಮಾನ್ಯನಿಗೆ ಕ ಸಾಹಿತ್ಯ ಚರಿತ್ರೆ ಅಂತಂದು ಸಹಿತ ಒಂದು ಒಳ್ಳೆಯ ಲೇಖನವನ್ನು ಸಂಗ್ರಹ ಮಾಡಿಕೊಟ್ಟಿದ್ದಾರೆ ತುಂಬ ಒಳ್ಳೆಯ ಕೆಲಸ ಮಾಡಿದಂಥ ಮಹಾನ್ ವ್ಯಕ್ತಿ ಓಕೆ ಇದಾದ ನಂತರದ ಇಷ್ಟಕ್ಕೆ ನಿಲ್ಲ ಇತ್ತೀಚಿನ ದಿನಗಳಲ್ಲಿ ಭಾಳ ಚೆನ್ನಾಗಿ ವ್ಯವಸ್ಥಿತವಾಗಿ ನಮ್ಮ ಸಾಹಿತ್ಯ ಚರಿತ್ರೆಯನ್ನು ವಿಂಗಡಿಸಿಕೊಟ್ಟಂಥ ಒಂದು ಮಹಾನ್ ವ್ಯಕ್ತಿ ಅಂದರೆ ರಂಶ್ರೀ ಮುಗಳಿಯವರು ರಂಶ್ರೀ ಮುಗಳಿಯವರು ಕನ್ನಡ ಸಾಹಿತ್ಯ ಚರಿತ್ರೆ ಅಂತಲೇ ಒಂದು ಪುಸ್ತಕವನ್ನು ಬರೆದು ಈಗಂತೂ ನಮ್ಮ ಎಲ್ಲ ಡಿಗ್ರಿ ಕ್ಲಾಸ್ಗಳಲ್ಲಿ ಅಥವಾ ಎಲ್ಲರ ಮನೆಯಲ್ಲೂ ಸಾಹಿತ್ಯ ಚರಿತ್ರೆ ಬಗ್ಗೆ ಸಾಹಿತ್ಯದ ಬಗ್ಗೆ ಮಾಹಿತಿ ಅಥವಾ ಆಸಕ್ತಿ ಇರೋರು ಎಲ್ಲರ ಮನೆಗಳಲ್ಲಿ ಇರುವಂಥ ಒಂದು ವಿಶಿಷ್ಟವಾದಂಥ ಕೃತಿ ರಂಶ್ರೀ ಮುಗಳಿಯವರ ಕನ್ನಡ ಸಾಹಿತ್ಯ ಚರಿತ್ರೆ ಅದರಲ್ಲಿ ಬಹಳ ವಿವರವಾದಂಥ ಮಾಹಿತಿ ಸಿಗುತ್ತೆ ದಯವಿಟ್ಟು ನೀವೇನಾದರೂ ಸಾಹಿತ್ಯ ಚರಿತ್ರೆ ಬಗ್ಗೆ ತಿಳ್ಕೋಬೇಕು ಅಥವಾ ತಿಳ್ಕೋಬೇಕು ಅಂದರೆ ಮುಂದೆ ಬರುವಂಥ ಪರೀಕ್ಷೆಗೆ ನೀವು ಸಮರ್ಥವಾಗಿ ಉತ್ತರಿಸಬೇಕು ಅಂದರೆ ರಂಶ್ರೀ ಮುಗಳಿಯವರ ಕನ್ನಡ ಸಾಹಿತ್ಯ ಚರಿತ್ರೆ ರೆ ನೀವು ಓದಲೇಬೇಕು ಓದಲೇಬೇಕು ಅದನ್ನು ಒಂದು ಪುಸ್ತಕ ಕೊಂಡ್ಕೊಂಡಿಟ್ಕೊಳ್ಳೋದು ತುಂಬ ತುಂಬ ಅಗತ್ಯ ಅದು ಒಂದು ಪುಸ್ತಕ ಇದ್ದರೆ ಸಾಕು ನಿಮಗೆ ಸಾಹಿತ್ಯ ಚರಿತ್ರೆಯ ಬಹಳ ಮುಖ್ಯವಾದಂಥ ಪರಿ ಪರೀಕ್ಷೆಯ ಪ್ರಶ್ನೆಗಳನ್ನು ನೀವು ಅಟೆಂಡ್ ಮಾಡ್ಬೋದು ನೆಕ್ಸ್ಟು ಕನ್ನಡ ಸಾಹಿತ್ಯ ಚರಿತ್ರೆ ಬಗ್ಗೆ ಬರೆದಂಥ ಮತ್ತೊಬ್ಬ ಅನ್ಯ ಭಾಷೆಗ ಅಂದರೆ ಇ ಪಿ ರೈಸ್ ಅಂತೇಳಿ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಇ ಪಿ ರೈಸ್ ಅವರು ಇವರು ಶಾಸನಗಳನ್ನು ಸಂಗ್ರಹಿಸುವಂಥ ಕೆಲಸ ಮಾಡಿದ್ದಾರೆ ಅದ್ರ ಮೇಲೆ ಇವರ ಮೇಲೆ ಪ್ರಶ್ನೆ ಇದ್ದೇ ಇರುತ್ತೆ ಅದನ್ನು ನೋಡೋಣ ಈ ಈ ತರಗತಿಯಲ್ಲೇ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಇನ್ನೊಬ್ಬರು ಎಂ ಮರಿಯಪ್ಪ ಭಟ್ಟರು ಅಂಥೇಳಿ ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಅವರೂ ಸಹಿತ ಸಂಗ್ರಹ ಮಾಡಿಕೊಟ್ಟಿದ್ದಾರೆ ಮತ್ತೊಬ್ಬ ಸಾಹಿತಿ ಅಥವಾ ಸಾಹಿತ್ಯ ಚರಿತ್ರೆಯ ಸಂಗ್ರಾಹಕ ತಾಶು ಶಾಮರಾಯರು ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಇವರು ಸಹಿತ ಇವರು ಕನ್ನಡ ಸಾಹಿತ್ಯ ಚರಿತ್ರೆ ಅನ್ನೋ ಪುಸ್ತಕವನ್ನು ಬರೆದುಕೊಟ್ಟಿದ್ದಾರೆ ಹಾಗೆ ಕೀರ್ತಿನಾಥ್ ಕುರ್ತುಕೋಟೆಯವರು ಕನ್ನಡ ಸಾಹಿತ್ಯ ಸಂಗಾತಿ ಅಂತೇಳಿ ಪುಸ್ತಕವನ್ನು ಸಂಗ್ರಹಿಸುವ ಮೂಲಕ ಕನ್ನಡ ಸಾಹಿತ್ಯ ಚರಿತ್ರೆಯ ಈ ಹತ್ತು ಮಹಾನ್ ವ್ಯಕ್ತಿಗಳ ಒಂದಿಷ್ಟು ಮಾಹಿತಿಗಳನ್ನು ನಾವು ಮೆಲಕ್ಕಾಕಿದರೆ ನಮಗೆ ಸಾಹಿತ್ಯ ಚರಿತ್ರೆ ಬಗ್ಗೆ ಒಂದಿಷ್ಟು ಸ್ಪಷ್ಟವಾದಂಥ ಮಾಹಿತಿ ಸಿಗ್ಬೋದು ಆದರೆ ಇಷ್ಟು ನೋಡೋಕ್ಕೆ ಸಾಧ್ಯ ಆಗೋಲ್ಲ ನಿಮಗೆ ಈಗಿನ ಒತ್ತಡದ ಒಂದು ಅಧ್ಯಯನದಲ್ಲಿ ಅದಕ್ಕಾಗಿ ಇಷ್ಟರ ಗಮನಕ್ಕಿಟ್ಟುಗಳಿ ರಂಶ್ರೀಮಗಳಿ ಅವರ ಕನ್ನಡ ಸಾಹಿತ್ಯ ಚರಿತ್ರೆ ಖಂಡಿತವಾಗೂ ನೀವು ನೋಡಲೇಬೇಕಾಗಿರುವಂಥ ಪುಸ್ತಕ ಓಕೆ ಹಾಗಿದ್ದರೆ ನಾವು ಹಾಗೆ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆ ಇದೆಯಲ್ಲ ಇದನ್ನು ಹೇಗೆ ಇದನ್ನು ವಿಂಗಡಿಸ್ಕೊಂಡಿದ್ದಾರೆ ಹೆಂಗೆ ಅಧ್ಯಯನಕ್ಕೆ ಒಳಪಡಿಸ್ಕೊಂಡಿದ್ದಾರೆ ಅನ್ನೋದು ಬಹಳ ಮುಖ್ಯವಾಗಿ ಬೇಕಾದ ನಾವು ಸಹಿತ ನನ್ನ ಈ ಸಾಹಿತ್ಯ ಚರಿತ್ರೆಯ ತರಗತಿ ಅಥವಾ ವಿಷಯವನ್ನು ನಿಮಗೆ ಮುಟ್ಟಿಸೋದಕ್ಕೆ ಕನಿಷ್ಠ ನನಗೆ ಆರರಿಂದ ಎಂಟು ತರಗತಿಗಳನ್ನು ನಾನು ಮಾಡಬೇಕು ಅಂತ ಯೋಚನೆ ಇಟ್ಕೊಂಡಿದ್ದೀನಿ ನೋಡೋಣ ಹೇಗೆಲ್ಲ ನೀವು ನಿಮ್ಮ ಸ್ಪಂದನೆ ಹೇಗಿರುತ್ತೆ ಅಂತ ನಾವು ಇದನ್ನು ಮುಂದೆ ಸಾಗೋಣ ನನಗೆ ಎಂಟರಿಂದ ಹತ್ತು ತರಗತಿಗಳು ಬೇಕಾಗ್ಬೋದೇನೋ ಬಹುಶಃ ಯಾಕೆ ಅಂತಂದರೆ ಕನ್ನಡ ಭಾಷೆ ಅಥವಾ ಸಾಹಿತ್ಯಕ್ಕೆ ಸರಿಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಗೊತ್ತಿದೆ ನಿಮಗೆ ಎರಡು ಸಾವಿರ ವರ್ಷಗಳ ಇತಿಹಾಸ ಅಂದರೆ ಶಾಸನಗಳಿಂದ ಪ್ರಾರಂಭವಾಗಿ ಬಂಡಾಯ ಸಾಹಿತ್ಯ ನವ್ಯ ಕನ್ನಡ ಸಾಹಿತ್ಯ ತಂಕ ಅಂದರೆ ನ ಈ ನವ ಕನ್ನಡ ಸಾಹಿತ್ಯದ ತಂಕನೂ ಅಂದರೆ ದಲಿತ ಬಂಡಾಯ ಅಲ್ಲಿವರೆಗೂ ನಮ್ಮ ಸಾಹಿತ್ಯ ಎಷ್ಟೆಲ್ಲ ವೈವಿಧ್ಯಮಯವಾಗಿ ಹುಟ್ಟಿ ಬೆಳೆದು ಬಂದಿದೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಹಾಗೆ ಕನ್ನಡ ಸಾಹಿತ್ಯ ಭಾಷೆ ಮತ್ತು ಸಾಹಿತ್ಯಕ್ಕೆ ಸರಿಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ಹಾಗಿದ್ದರೆ ಅಂಥ ಒಂದು ಇತಿಹಾಸ ಹೊಂದಿರುವಂಥ ಕನ್ನಡ ಸಾಹಿತ್ಯಕ್ಕೆ ನಾವು ಎಷ್ಟೆಲ್ಲ ಪ್ರಯತ್ನ ಅಥವಾ ಎಷ್ಟೆಲ್ಲ ಸಿದ್ಧತೆ ಅಥವಾ ಹೇಗೆಲ್ಲ ಇದು ಒಳಪಡಿಸಿದ್ದಾರೆ ಅಂತ ನೋಡೋದಾದರೆ ಸಾಮಾನ್ಯನ ಅದು ಅಲ್ವಾ ಹಾಗಾಗಿ ಇದನ್ನು ಮುಖ್ಯವಾಗಿ ಐದು ಹಂತಗಳಲ್ಲಿ ಸಾಹಿತ್ಯ ಚರಿತ್ರೆಯನ್ನು ವಿಂಗಡಿಸ್ಕೊಂಡಿದ್ದಾರೆ ಹೀಗಾದ್ರೆ ಐದು ಹಂತಗಳು ಅಂದರೆ ಯಾವುದ್ಯಾವುದು ಪೂರ್ವದ ಹಳಗನ್ನಡ ಅಂದರೆ ಪೂ ಹಳಗನ್ನಡ ನಾವು ಮುಖ್ಯವಾಗಿ ನೋಡ್ತೀವಿ ಹಳಗನ್ನಡ ನಡುಗನ್ನಡ ಹೊಸಗನ್ನಡ ಅಂತ ಮೂರು ವಿಭಾಗ ಮಾಡ್ಕೊತೀವಿ ಅಲ್ವಾ ಆದರೆ ಹಳಗನ್ನಡವನ್ನು ಅಧ್ಯಯನ ಮಾಡೋಕ್ಕೆ ಹೋದಾಗ ನಮಗೆ ಗೊತ್ತಾಗಿದ್ದು ನಮ್ಮ ಪೂರ್ವದಲ್ಲಿ ಇನ್ನೂ ಒಳ್ಳೊಳ್ಳೆ ಇದ್ವು ಬಟ್ ಲಭ್ಯ ಆಗಿಲ್ಲ ಅದು ಕವಿಗಳ ಉಲ್ಲೇಖಗಳಿದ್ದಾವೆ ಸಾಹಿತ್ಯದ ಉಲ್ಲೇಖ ಗ್ರಂಥಗಳ ಉಲ್ಲೇಖ ಇದೆ ಆದರೆ ಲಭ್ಯ ಆಗಿಲ್ಲ ಹಾಗಾಗಿ ನಮ್ಮ ಅಂಗರ ಪೂರ್ವದ ಹಳಗನ್ನಡ ಅಂಥೇಳಿ ಒಂದು ಒಂದು ಪ್ರಕಾರ ಇದನ್ನು ಕ್ರಿಸ್ತುಸಕ ಸುಮಾರು ಏಳ್ನೂರ ಐವತ್ತರವರೆಗೆ ಪ್ರಾರಂಭದಿಂದ ಏಳ್ನೂರ ಐವತ್ತರವರೆಗಿನ ಸಾಹಿತ್ಯವನ್ನು ನಾವು ಪೂರ್ವದ ಹಳೆಗನ್ನಡ ಅಂತ ಗುರುತಿಸ್ತಾರೆ ಎರಡನೇ ಹಂತ ಹಳೆಗನ್ನಡ ಏಳ್ನೂರ ಐವತ್ತರಿಂದ ಸಾವಿರದ ನೂರ ಐವತ್ತರವರೆಗೆ ಇದು ಹಳೆಗನ್ನಡ ಅವಧಿ ಅಥವಾ ಹಳೆಗನ್ನಡದ ಸಾಹಿತ್ಯದ ಅವಧಿ ಅಂತ ಕರಿತೀವಿ ನೆಕ್ಸ್ಟು ಸಾವಿರದ ನೂರ ಐವತ್ತರಿಂದ ಸಾವಿರದ ಐನೂರರವರೆಗೆ ನಡುಗನ್ನಡ ಸಾಹಿತ್ಯ ಅಂತ ಕರಿತೀವಿ ಸಾವಿರದ ಐನೂರರಿಂದ ಸಾವಿರದ ಎಂಟುನೂರ ಐವತ್ತರವರೆಗೆ ಹೊಸಗನ್ನಡ ಅಂತ ಕರಿತೀವಿ ಮತ್ತು ಸಾವಿರದ ಎಂಟುನೂರ ಐವತ್ತರಿಂದ ಇತ್ತೀಚಿನವರೆಗೆ ಇದು ನವಗನ್ನಡ ಅಂತ ಈ ಥರದಲ್ಲಿ ವಿಂಗಡಿಸ್ಕೊಂಡಿದ್ದಾರೆ ಅಂದರೆ ಬೇರೆ ಬೇರೆ ಸಾಹಿತ್ಯಗಳು ಬೇರೆ ಬೇರೆ ರೀತಿಯಲ್ಲಿ ವಿಂಗಡಿಸ್ಕೊಂಡಿದ್ದಾರೆ ಕೆಲವರು ಧರ್ಮದ ಆಧಾರದ ಮೇಲೆ ವಿಂಗಡಿಸಿದರೆ ಕೆಲವರು ಆಗಿನ ಕಾಲದ ಶ್ರೇಷ್ಠ ಕವಿಗಳ ಆಧಾರದ ಮೇಲೆ ವಿಂಗಡಿಸಿದರೆ ಒಟ್ಟು ನಾನು ಈ ನಮ್ಮ ಅಧ್ಯಯನ ಮಾಡೋದಕ್ಕಾಗಿ ಅಥವಾ ಬರುವಂಥ ಪರೀಕ್ಷೆಗೆ ನಾವು ಹೇಗೆಲ್ಲ ತಯಾರಿ ಮಾಡ್ಕೋಬೇಕು ಅನ್ನೋದಕ್ಕೆ ಈ ಥರದಲ್ಲಿ ನಾನು ಐದು ಹಂತಗಳಲ್ಲಿ ವಿಂಗಡಿಸ್ಕೊಂಡು ನಾನು ತರಗತಿಗಳನ್ನು ನಿಮ್ಮ ಹತ್ರ ಹಂಚ್ಕೊತೀನಿ ಓಕೆ ಹಾಗಿದ್ರೆ ಹಳೆಗನ್ನಡದ ಸಾಹಿತ್ಯದ ಪರಿಚಯದಲ್ಲಿ ನಾನು ಮುಖ್ಯವಾಗಿ ಶಾಸನ ಸಾಹಿತ್ಯದ ಪರಿಚಯ ಮತ್ತು ಪಂಪ ಪೂರ್ವ ಯುಗದ ಸಾಹಿತ್ಯದ ಪರಿಚಯ ಮತ್ತು ಪಂಪಯುಗ ಸಾಹಿತ್ಯದ ಪರಿಚಯ ಮತ್ತು ಕುಮಾರವ್ಯಾಸ ಯುಗ ಸಾಹಿತ್ಯದ ಪರಿಚಯ ಈ ಥರದಲ್ಲಿ ಒಟ್ಟು ನಾಲ್ಕು ರೀತಿಯಲ್ಲಿ ಹಳಗನ್ನಡವನ್ನೇ ನಾಲ್ಕು ರೀತಿಯಲ್ಲಿ ವಿಂಗಡಿಸ್ಕೊಂಡಿದ್ದೀನಿ ಮತ್ತು ನಡುಗನ್ನಡ ಮತ್ತು ಬೇರೆ ಬರುತ್ತೆ ಮತ್ತು ಹೊಸಗನ್ನಡ ಬೇರೆ ಬರುತ್ತೆ ಓಕೆ ನಾನು ಮ ಮುಖ್ಯವಾಗಿ ಗಮನಿಸ್ಕೊಳ್ಳೋಣ ಹಳೆಗನ್ನಡ ಅಂತಂದರೆ ಇವು ನಾಲ್ಕು ರೀತಿಯಲ್ಲಿ ನೋಡ್ಕೊಳ್ಳೋಣ ಒಂದು ಶಾಸನ ಸಾಹಿತ್ಯದ ಪರಿಚಯ ಮತ್ತು ಪಂಪ ಪೂರ್ವ ಯುಗದಲ್ಲಿದ್ದಂಥ ಕವಿಗಳು ಮತ್ತು ಆ ಸಾಹಿತ್ಯದ ಪರಿಚಯ ಮತ್ತು ಯುಗದ ಸಾಹಿತ್ಯಗಳ ಪರಿಚಯ ಮತ್ತು ಕುಮಾರವ್ಯಾಸನ ಯುಗದ ಅವನ ಕಾಲದಲ್ಲಿ ಬರುವಂಥ ಸಾಹಿತ್ಯಗಳ ಪರಿಚಯ ಅದಾದ ನಂತರ ನಮಗೆ ವಚನ ಸಾಹಿತ್ಯ ಇದೆ ದಾಸ ಸಾಹಿತ್ಯ ಇದೆ ಅದರ ಜೊತೆಯಲ್ಲಿ ನವ್ಯ ನವೋದಯ ಪ್ರಗತಿಶೀಲ ಬಂಡಾಯ ಮತ್ತು ದಲಿತ ಇಷ್ಟು ಸಾಹಿತ್ಯ ಪ್ರಕಾರಗಳಿದ್ದಾವೆ ಇದನ್ನು ನಾವು ಮುಂದಿನ ಅವಧಿಯಲ್ಲಿ ಚರ್ಚೆ ಮಾಡೋದು ಈ ಅವಧಿಯಲ್ಲಿ ಹಳೆಗನ್ನಡವನ್ನೇ ಇಟ್ಟುಕೊಂಡು ನಾನು ನೋಡೋದಾದರೆ ಎರಡು ಆ ಅಂಶಗಳನ್ನು ಇಟ್ಕೊಂಡಿನಿ ಒಂದು ಶಾಸನ ಸಾಹಿತ್ಯದ ಪರಿಚಯ ಮತ್ತು ಪಂಪ ಪೂರ್ವ ಯುಗ ಸಾಹಿತ್ಯದ ಪರಿಚಯ ಈ ತರಗತಿಯಲ್ಲಿ ಚರ್ಚೆ ಮಾಡೋಣ ಮುಂದಿನ ತರಗತಿಯಲ್ಲಿ ಪಂಪಯುಗ ಸಾಹಿತ್ಯದ ಪರಿಚಯವನ್ನು ನಾವು ನೋಡೋಣ ಆನಂತರ ಮುಂದಿನ ಬೇರೆ ಬೇರೆ ಸಾಹಿತ್ಯದ ವಿಚಾರವನ್ನು ಈ ಕಾಲಮಾನದ ಆಧಾರದ ಮೇಲೆ ಹಳೆಗನ್ನಡದ ಅಥವಾ ಕನ್ನಡದ ಸ್ವರೂಪದ ಆಧಾರದ ಮೇಲೆ ನಾವು ಅಧ್ಯಯನ ಮಾಡ್ತಾ ಪರಿಚಯ ಮಾಡ್ಕೊತ ಹೋಗೋಣ ಗೆಳೆಯರೆ ಹಾಗಿದ್ರೆ ನಾವು ಶಾಸನ ಸಾಹಿತ್ಯದ ಪರಿಚಯ ಅಂದರೆ ಯಾವ್ಯಾವ ಶಾಸನಗಳನ್ನು ನೋಡೋಣ ಭಾಳ ಮುಖ್ಯ ನಮ್ಮ ರಾಜ್ಯದಲ್ಲಿ ತಿಪ್ಪೇರುದ್ರ ಸ್ವಾಮಿ ಅಂತ ಹೇಳಿ ಒಬ್ಬರು ಒಳ್ಳೆ ಡಾಕ್ಟರ್ ತಿಪ್ಪೇರುದ್ರ ಸ್ವಾಮಿ ಅಂತ ಕರ್ನಾಟಕ ಕನ್ನಡ ಸಾಂಸ್ಕೃತಿಕ ಸಾಹಿತ್ಯ ಸಮೀಕ್ಷೆ ಅಂತೇಳಿ ಸಾಂಸ್ಕೃತಿಕ ಸಮೀಕ್ಷೆ ಅಂತ ಭಾಳ ಒಳ್ಳೆಯ ಪುಸ್ತಕವನ್ನು ಸಂಗ್ರಹಿಸಿಕೊಟ್ಟಿದೆ ಕರ್ನಾ ಕರ್ನಾಟಕ ಸಾಂಸ್ಕೃತಿಕ ಸಮೀಕ್ಷೆ ಅಂತ ಎಷ್ಟು ಸಾಹಿ ಏನು ನಮ್ಮ ಈ ಸಾಹಿತ್ಯದ ಅಥವಾ ಶಾಸನಗಳನ್ನು ಸಂಗ್ರಹಿಸಿದ್ದಾರೆ ಅಂದರೆ ಸುಮಾರಷ್ಟು ಶಾಸನಗಳನ್ನು ಸಂಗ್ರಹಿಸಿಕೊಟ್ಟಿದ್ದಾರೆ ಹಾಗೆ ಬಿ ವಿ ವಸಂತ್ ಕುಮಾರ್ ಸರ್ ಅವರು ಅವರು ಸಹಿತ ಕರ್ನಾಟಕ ಸಾಹಿತ್ಯ ಸಮೀಕ್ಷೆ ಅಂತ ಹೇಳಿ ಭಾಳ ಚಂದವಾದಂಥ ಒಂದು ಪುಸ್ತಕವನ್ನು ಕೊಟ್ಟಿದ್ದಾರೆ ಅದರಲ್ಲೂ ಸಹಿತ ಸೊ ನಮ್ಮ ನಾಡಿನ ಸಾಕಷ್ಟು ಶಾಸನಗಳ ವಿವರವನ್ನು ಸಂಗ್ರಹಿಸಿಕೊಟ್ಟಿದ್ದಾರೆ ನೀವು ಸಾಧ್ಯ ಆದರೆ ತಿಪ್ಪೇರುದ್ರ ಸ್ವಾಮಿಯವರ ಪುಸ್ತಕ ಎಲ್ಲ ಕಡೆ ಎಲ್ಲ ಗ್ರಂಥಾಲಯದಲ್ಲಿ ಸಿಗುತ್ತೆ ಸಾಧ್ಯ ಆದರೆ ತೆಗೆದು ನೋಡಿ ಅದು ಶಾಸನಗಳ ಒಂದು ಪರಿಚಯ ನೋಡ್ಬೋದು ಹಾಗೆ ಬಿ ವಿ ವಸಂತ್ ಸರ್ ಅವ್ರದ್ದು ಸಹಿತ ಈ ಪುಸ್ತಕವನ್ನು ನೀವು ನೋಡ್ಬೋದು ಸಾಂಸ್ಕೃತಿಕ ಸಂಕತನ ಅಂಥೇಳಿ ಸಾಂಸ್ಕೃತಿಕ ಸಂಕತನ ಅಂತ ಬಹಳ ಚೆನ್ನಾಗಿದೆ ಅದರ ಶಾಸನಗಳ ಸಂಗ್ರಹ ನಾವು ಗಮನಿಸ್ಬೋದು ಓಕೆ ಹಾಗಿದ್ರೆ ಈ ತರಗತಿಯಲ್ಲಿ ನಾವು ಯಾವ್ಯಾವ ಶಾಸನಗಳನ್ನು ನೋಡ್ಬೋದು ಮುಖ್ಯವಾಗಿ ಪರೀಕ್ಷೆಗೆ ಬರುವಂಥದ್ದನ್ನು ಆಧಾರವಾಗಿ ಇಟ್ಕೊಂಡು ಮಾತ್ರ ನಿಮ್ಮ ಹತ್ರ ಅವನ್ನ ಹೈಲೈಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇನೆ ಪಂಪ ಪೂರ್ವ ಯುಗದಲ್ಲಿ ಕಂಡಂಥ ಈ ಶಾಸನಗಳು ಅಂದರೆ ಸುಮಾರು ಕೃಷ್ಣಶಕ ಸುಮಾರು ಮುನ್ನೂರ ಐವತ್ತರಲ್ಲಿ ಆಗಿದೆ ಅನ್ನುವಂಥ ಹಿನ್ನೆಲೆ ಮೇಲೆ ಆಯ್ಕೆ ಮಾಡಿದಂಥ ಸಾಹಿತ್ಯದಿಂದ ಸುಮಾರು ಏಳ್ನೂರರವರೆಗೆ ಸಿಕ್ಕಂಥ ಎಲ್ಲ ಶಾಸನಗಳನ್ನು ಮಾತ್ರ ಸಂಗ್ರಹಿಸಿ ನಿಮ್ಮ ಹತ್ರ ಮುಖ್ಯವಾಗಿರೋದನ್ನು ಮಾತ್ರ ನಿಮ್ಮ ಹತ್ರ ಚರ್ಚೆ ಮಾಡ್ತಾ ಇದ್ದೇನೆ ಒಂದೇದು ಜಲಗಾರನ ದಿಬ್ಬದ ಶಾಸನ ಅಂಥೇಳಿ ಇದು ಇತ್ತೀಚೆ ಇನ್ನೂ ಅದು ಪೂರ್ತಿ ಅಧಿಕೃತವಾಗಿ ಪ್ರಥಮ ಶಾಸನ ಅಂತ ಇನ್ನೂ ನಿರ್ಧಾರ ಮಾಡಿಲ್ಲ ಎಲ್ಲ ಕಡೆ ಚರ್ಚೆ ನಡೀತಾ ಇದೆ ಒಟ್ಟಾರೆ ಹಲ್ಮಿಡಿ ಶಾಸನನೇ ಪ್ರಥಮ ಶಾಸನ ಅಂತ ಹೇಳ್ತೀವಿ ಆದರೂ ಜಲಗಾರನ ದಿಬ್ಬದ ಶಾಸನ ಅನ್ನೋದು ಪ್ರಥಮ ಶಾಸನ ಅಂತಂದು ನಿರ್ಧಾರ ಮಾಡುವಂಥ ಹಂತದಲ್ಲಿದೆ ಇದು ಕೃಷಿಕ ಸುಮಾರು ಮುನ್ನೂರೈವತ್ತು ಇದು ಶೌರ್ಯದ ವರ್ಣನೆಯನ್ನು ಮಾಡುವಂಥ ಒಂದು ಶಾಸನ ನೆಕ್ಸ್ಟು ಹಲ್ಮಿಡಿ ಶಾಸನ ಇದು ಕೃಷಿಕ ಸುಮಾರು ಐವತ್ತರಲ್ಲಿ ಲಭ್ಯ ಆಗಿದೆ ಅಲ್ಲಿ ಅಂದರೆ ಆಗಿನ ಕಾಲದ ಶಾಸನ ಇದು ಹಾಗಾಗಿ ಇದು ದಾನ ಶಾಸನ ದಾನವನ್ನು ಕೊಟ್ಟಿರುವಂಥ ಶಾಸನ ಇನ್ನೊಂದು ತಮ್ಮಟಕಲ್ಲಿನ ಶಾಸನ ಅಂಥೇಳಿ ಇದು ಸುಮಾರು ಐನೂರರಲ್ಲಿ ಕೃಷಿಕ ಸ ಸಾ ಐನೂರಲ್ಲಿ ಇದು ಕೆತ್ತಿರ್ಬೋದು ಅಂತ ಅಂದಾಜಿದೆ ಅಥವಾ ಆವಾಗ ನಿರ್ಮಾಣ ಮಾಡಿರುವಂಥ ಶಾಸನ ಅಂತ ಇದು ವೀರಗಲ್ಲು ಶಾಸನ ಇನ್ನೊಂದು ಸಿರುಗುಂದದ ಶಾಸನ ಅಂಥೇಳಿ ಇದು ಸರಿಸುಮಾರು ಸುಮಾರು ನೂರ ಎಪ್ಪತ್ತೆಂಟರಲ್ಲಿ ಇದು ಅರವತ್ತೆಂಟರಲ್ಲಿ ಇದನ್ನು ಕೆತ್ತಿರ್ಬೋದು ಅಥವಾ ಅವಾಗ ನೆಟ್ಟಿರುವಂಥ ಶಾಸನ ಅಂತಾರೆ ಇದು ಸಹಿತ ಶೌರ್ಯದ ಶಾಸನ ಆಗಿದೆ ಇನ್ನು ಶ್ರವಣ ಬೆಳಗೊಳದ ಶಾಸನ ಇದು ಜೈನ ಧರ್ಮಕ್ಕೆ ಸಂಬಂಧಿಸಿರುವುದು ಇದು ಸರಿಸುಮಾರು ಶಕ ಆರುನೂರ ಐವತ್ತರಲ್ಲಿ ಇದನ್ನು ನಿರ್ಮಾಣ ನಿರ್ಮಾಣ ಮಾಡಿರ್ಬೋದು ಅಂತ ಅಂದಾಜಿಸಿದ್ದಾರೆ ಇನ್ನೊಂದು ಭಾಳ ವಿಶೇಷವಾದಂಥ ಶಾಸನ ಬಾದಾಮಿ ಶಾಸನ ಇದನ್ನು ಕಪ್ಪೆಯ ಅರಭಟ್ಟನ ಶಾಸನ ಅಂತ ಕರೀತಾರೆ ಸುಮಾರು ಏಳ್ನೂರರಲ್ಲಿ ಕೃಷ್ಣ ಸಕ ಏಳ್ನೂರಲ್ಲಿ ಇದನ್ನು ಕೆತ್ತಿರ್ಬೋದು ಅಂತ ಕಪ್ಪೆ ಅರಭಟ್ಟನ ಅಂತ ಒಬ್ಬ ಮಾಂಡಲಿಕ ಅಥವಾ ಒಬ್ಬ ಸೇನಾಧಿಪತಿ ಇವನು ಸ್ತುತಿ ಪದಗಳು ಅಂತ ಕರೀತಾರೆ ಇದನ್ನು ಇನ್ನೊಂದು ರಾಷ್ಟ್ರಕೂಟ ದೊರೆ ಕೃಷ್ಣ ಅನ್ನುವಂಥ ರಾಜ ಜರು ಶಾಸನ ಅಂತಂದು ಕರಿತೀವಿ ಇದನ್ನು ವರ್ಣನೆಯ ಶಾಸನ ಇದು ಸುಮಾರು ನಾನ್ನೂರ ನಲವತ್ತಾರರಲ್ಲಿ ಇದನ್ನು ಕೆತ್ತಿರ್ಬೋದು ಅಂತ ಅಂದಾಜು ಮಾಡಿದ್ದಾರೆ ಓಕೆ ಇಷ್ಟು ಶಾಸನಗಳನ್ನು ಇಟ್ಟುಕೊಂಡು ಒಂದೊಂದೇ ಶಾಸನಗಳ ಪರಿಚಯವನ್ನು ನೋಡ್ತಾ ನೋಡ್ತಾ ನಾವು ಇದನ್ನು ಈ ತರಗತಿಯಲ್ಲಿ ಇನ್ನಷ್ಟು ಶಾಸನಗಳ ಪರಿಚಯವನ್ನು ನೋಡೋಣ ಅಂತೀವಿ ಓಕೆ ಇಲ್ಲಿ ಈ ಶಾಸನಗಳ ಪ್ರಕಾರಗಳನ್ನು ಒಂದು ಸ್ವಲ್ಪ ಗಮನಿಸ್ಬಿಡೋಣ ನೋಡಿ ಶಾಸನಗಳ ಪ್ರಕಾರಗಳಲ್ಲಿ ಒಂದೇದು ರಾಜಾಜ್ಞೆ ಇರುತ್ತೆ ಶಾಸನಗಳು ಅಂದರೆ ನಾವು ನೋಡಿರಿ ಶಾಸನ ಮಾಡಿದ್ದಾರೆ ಅಂದರೆ ಶಾಸನ ಸಭೆಯಲ್ಲಿ ಶಾಸನ ಮಾಡ್ತಾರೆ ಅದು ಆ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರ ಅಂಕಿತ ಆಗ್ತಿದ್ದೇನೆ ಕಾನೂನು ಆಗುತ್ತೆ ಒಂದು ನಾಡಿನ ಆಡಳಿತಕ್ಕೆ ಆ ಏನು ಕಾ ಆಡಳಿತದ ಚುಕ್ಕಾಣಿ ಹಿಡಿದಿರ್ತಾನೆ ಅವನು ತಿಳಿರಿಸ್ ತಿಳಿಸಿರುವಂಥ ಆದೇಶಗಳನ್ನು ಆಜ್ಞೆಗಳನ್ನು ರಾಜಾಗ್ಞೆಗಳನ್ನು ಶಾಸನದ ಮೂಲಕ ಅಲ್ಲಿ ಹಾಕ್ತಾ ಇದ್ದರು ಇದು ಸಹ ಇದನ್ನು ಸಹಿತ ಶಾಸನಗಳು ಅಂತ ಕರಿತೀವಿ ಇನ್ನೊಂದು ದಾನ ಕೊಟ್ಟರೆ ಒಬ್ಬ ಏನು ದತ್ತಿ ದಾನಗಳು ಉದಾಹರಣೆಗೆ ಆ ದೇವಸ್ಥಾನಗಳಿಗೆ ಅಲ್ವಾ ಇಂಥಕ್ಕೆ ಏನಾದರೂ ದಾನ ಕೊಟ್ಟಿದರೆ ಅಥವಾ ಯಾವುದಾದ್ರೂ ಒಬ್ಬ ಒಳ್ಳೆಯ ಶೌರ್ಯವನ್ನು ಪ್ರದರ್ಶನ ಮಾಡಿದಾನೆ ಅಂದರೆ ಅಂಥ ಸೈನಿಕನಿಗೆ ಮಾಂಡಲಿಕನಿಗೆ ಕೊಟ್ಟಿರುವಂಥ ದಾನ ದಾನದ ಶಾಸನಗಳು ನಾವು ಗಮನಿಸ್ತೀವಿ ನಮ್ಮಲ್ಲಿ ಮತ್ತು ವೀರಗಲ್ಲುಗಳು ನಾವು ಶಾಸನಗಳ ಹಿನ್ನೆಲೆಯಲ್ಲಿ ನೋಡ್ತೀವಿ ಮತ್ತು ಮಹಾಸತಿ ಗಲ್ಲುಗಳು ಅಥವಾ ಮಾಸ್ತಿ ಕಲ್ಲುಗಳು ಇದೂ ಸಹಿತ ಶಾಸನಗಳಲ್ಲಿ ನಾವು ನೋಡ್ಬೋದು ಕಲ್ಲುಗಳು ಅಂತೇಳಿ ಇದು ಜೈನ ಮುನಿಗಳು ಏನು ಮೋಕ್ಷವನ್ನು ಹೊಂದ್ತಾರೆ ಅದನ್ನು ವಿವರಿಸುವಂಥ ಒಂದು ಶಾಸನಗಳು ಅವ್ರ ಮೋಕ್ಷ ಹೊಂದಿದಂಥ ಜಾಗದಲ್ಲಿ ನಿಲ್ಲಿಸಿರುವಂಥ ಶಾಸನಗಳು ಇದಕ್ಕೆ ನಿಷಧಿ ಕಲ್ಲು ಶಾಸನ ಅಂತ ಕರಿತೀವಿ ಇಂಥ ಸಾಕಷ್ಟು ಶಾಸನಗಳು ಇನ್ನೂ ಭಾಳಷ್ಟು ವೈವಿಧ್ಯತೆ ಇದೆ ಇವನ್ನು ನಾವು ಶಾಸನಗಳು ಅಂತ ಕರಿತೀವಿ ಓಕೆ ಕೆಲವು ಮಾತ್ರ ನಾವು ಶಾಸನಗಳನ್ನು ಆಧಾರವಾಗಿ ಮಾತಾಡ್ತೀನಿ ಅಂದೇ ಏನು ಪಟ್ಟಿಯಲ್ಲಿ ಗಮನಿಸಿರುವ ಏನು ನೋಡ್ತೀವಿ ಇದರಲ್ಲಿ ಅಂದರೆ ಆ ಶಾಸನಗಳು ಯಾವುವು ಅವುಗಳ ಕಾಲ ಅವುಗಳ ವಿಷಯ ಮಹತ್ವ ಏನು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ